ಎಲ್ಲರಿಗೂ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಸೋಡ್ರಿ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದಿವಾ ಅಂದ್ರೆ ಕರ್ನಾಟಕದಲ್ಲಿ ಯಾವ ವರ್ಗಕ್ಕೆ ಎಷ್ಟು ಮೀಸಲಾತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ನೋಡ್ರಿ ಬಹಳಷ್ಟು ಕ್ವಾಲ್ಫಾರ್ಮ್ ಗಳಾಗಿರೋದ್ರಿಂದ ಯಾವ ಒಂದು ವರ್ಗಗಳಿಗೆ ಅಥವಾ ಕ್ಯಾಟಗರೀಸ್ಗೆ ಎಷ್ಟೆಷ್ಟು ಮೀಸಲಾತಿಯನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಿದ್ವಿ ಸೋಡ್ರಿ ಇಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಪ್ರಶ್ನೆಯನ್ನ ಏನ್ ಮಾಡಿದ್ರು ಅಂದ್ರೆ ಕರ್ನಾಟಕ ವಿಧಾನ ಪರಿಷತ್ ಅಲ್ಲಿ ಒಬ್ರು ಪ್ರಶ್ನೆಯನ್ನ ಕೇಳಿದ್ರು ಯಾರು ಪ್ರಶ್ನೆಯನ್ನ ಕೇಳಿದ್ರು ಅಂದ್ರೆ ಎಸ್ ಎಲ್ ಭೋಜೇಗೌಡ ಅವರು ಪ್ರಶ್ನೆ ಕೊಟ್ಟಿದ್ರು ಉತ್ತರಿಸುವ ಸಚಿವರು ಯಾರಪ್ಪ ಅಂದ್ರೆ ಸಮಾಜ ಕಲ್ಯಾಣ ಸಚಿವರಾಗಿದ್ರು ಉತ್ತರಿಸುವ ದಿನಾಂಕ ಬಂದ ನೋಡ್ರಿ ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೊ ಅದ್ರ ಪ್ರಕಾರ ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ ನಮಗೆ ಆನ್ಸರ್ಸ್ ಕೊಟ್ಟಿದ್ದಾರೆ ಅಂದ್ರೆ ಕರ್ನಾಟಕದಲ್ಲಿ ಈಗ ಏನ್ ರಿಕ್ರೂಟ್ಮೆಂಟ್ ಆಗ್ತದಿಲ್ಲ ಅದಕ್ಕೆ ಯಾವ ಅಂತ ರಿಸರ್ವೇಶನ್ಸ್ ಇದೆ ಅಂದ್ರೆ ಯಾವ ಕ್ಯಾಟಗರಿಗೆ ಎಷ್ಟು ಮೀಸಲಾತಿಯನ್ನ ಕೊಡ್ತಾ ಇದ್ದಾರೆ ಯಾವ ಹುದ್ದೆಗಳಿಗೆ ಅಥವಾ ಯಾವ ಒಂದು ವರ್ಗಕ್ಕೆ ಎಷ್ಟು ಮೀಸಲಾತಿಯನ್ನ ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಫಸ್ಟ್ ನೋಡ್ರಿ ಪ್ರಶ್ನೆ ಏನ್ ಕೇಳ್ತಾರಂದ್ರೆ ಮೀಸಲಾತಿ ಎಂದರೇನು ಇದರ ಇತಿಹಾಸವನ್ನು ರಾಜ್ಯ ಸರ್ಕಾರದ ಹುದ್ದೆಗಳಲ್ಲಿ ಮೀಸಲಾತಿಯನ್ನು ಪ್ರಾರಂಭದಿಂದ ಇಲ್ಲಿಯವರೆಗೂ ಯಾವ ರೀತಿ ಜಾರಿಗೊಳಿಸಲಾಗಿದೆ ಕಾಲಾನುಕ್ರಮದ ಅನುಸಾರ ಮಾಹಿತಿಯನ್ನು ನೀಡುವುದು ಅಂತ ಹೇಳ್ತಿದ್ದಾರೆ ಇದಕ್ಕೆ ಉತ್ತರ ನೋಡ್ರಿ ಸಮಾಜ ಕಲ್ಯಾಣ ಇಲಾಖೆ ಏನು ಹೇಳಿದೆ ಅಂದ್ರೆ ಭಾರತ ಸಂವಿಧಾನ ಜಾರಿಗೆ ಬಂದಾಗಿನಿಂದ ಸಂವಿಧಾನದ ಅನುಚ್ಛೇದ ಹದಿನೈದು ನಾಲ್ಕು ಮತ್ತು ಅನುಚ್ಛೇದ ಹದಿನಾರು ನಾಲ್ಕು ಕ್ಲಾಸ್ ಹದ್ನಾಲ್ಕು ನಾಲ್ಕರ ಅಡಿಯಲ್ಲಿ ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ ಈ ಹಿಂದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಯಾವುದೇ ಮೀಸಲಾತಿ ಇಲ್ಲದ ಕಾರಣ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಪ್ರಾತಿನಿಧ್ಯ ನೀಡುವ ಹಿನ್ನೆಲೆಯಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ ಹತ್ತೊಂಬತ್ತು ನೂರ ಐವತ್ತನೇ ಸಾಲಿನಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಒಟ್ಟಾರೆ ಹದಿನೆಂಟು ಪರ್ಸೆಂಟ್ ಅಂದ್ರೆ ನೋಡ್ರಿ ಹತ್ತೊಂಬತ್ ನೂರ ಐವತ್ತರಿಂದ ಐವತ್ತರಿಂದ ಏನಿತ್ತಪ್ಪ ಅಂದ್ರೆ ಒಟ್ಟಾರೆಯಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಎರಡೂ ಸೇರಿ ಏನ್ ಮಾಡಿದ್ರು ಅಂದ್ರೆ ಹದಿನೆಂಟು ಪರ್ಸೆಂಟ್ ರಿಸರ್ವೇಶನ್ ಅನ್ನು ಕೊಟ್ಟಿದ್ರು ಅದಾದ್ಮೇಲೆ ಈಗ ಏನ್ ಮಾಡಿದ್ರು ಅಂದ್ರೆ ಪರಿಶಿಷ್ಟ ಜಾತಿಯವರಿಗೆ ಹದಿನೈದು ಪರ್ಸೆಂಟ್ ರಿಸರ್ವೇಷನ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ಪರಿಶಿಷ್ಟ ಪಂಗಡದವರಿಗೆ ಮೂರು ಪರ್ಸೆಂಟ್ ಅನ್ನ ಮಾಡಿದ್ದಾರೆ ಮುಂಚೆ ಯಾವ ತರನಾಗಿತ್ತು ಅಂದ್ರೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡ ಇಬ್ರಿಗೂ ಕೂಡ ಏನಪ್ಪ ಅಂದ್ರೆ ಒಟ್ಟಾರೆಯಾಗಿ ಹದಿನೆಂಟು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿದ್ರು ಈಗ ಅದನ್ನ ಏನ್ ಮಾಡಿದ್ರ ಅಂದ್ರೆ ಡಿವೈಡ್ ಮಾಡಿ ಪರಿಶಿಷ್ಟ ಜಾತಿಯವರಿಗೆ ಹದಿನೈದು ಪರ್ಸೆಂಟ್ ಮತ್ತೆ ಪರಿಶಿಷ್ಟ ಪಂಗಡದವರಿಗೆ ಹದಿಮೂರು ಪರ್ಸೆಂಟ್ ಅಂತ ಹೇಳಿ ಮೀಸಲಾತಿಯನ್ನ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನಿಂದ ಸದರಿ ಮೀಸಲಾತಿಯನ್ನು ಹೆಚ್ಚಿಸಲಾಗಿದೆ ಇಲ್ಲಿ ಎಷ್ಟು ಹೆಚ್ಚಿಸಲಾಗಿದೆ ಅಂದ್ರೆ ನೋಡ್ರಿ ಪರಿಶಿಷ್ಟ ಜಾತಿಗೆ ಏನಪ್ಪಾ ಅಂದ್ರೆ ಹದಿನೈದು ಪರ್ಸೆಂಟ್ ಇದ್ದಂತ ಮೀಸಲಾತಿ ನೀವು ಏನ್ ಮಾಡಿದಾರೆ ಅಂದ್ರೆ ಹದಿನೇಳು ಪರ್ಸೆಂಟ್ ಮಾಡಿದರೆ ಅದೇ ತರನಾಗಿ ಪರಿಶಿಷ್ಟ ಪಂಗಡದವರಿಗೆ ಏನಪ್ಪಾ ಅಂದ್ರೆ ಮೂರು ಪರ್ಸೆಂಟ್ ಇದ್ದಂತ ಮೀಸಲಾತಿನ ಏಳು ವರೆಗೂ ಹೆಚ್ಚಿಸಲಾಗಿದೆ ಇದ್ರ ಜೊತೆಗೆ ನೋಡ್ರಿ ರಾಜ್ಯ ಸರ್ಕಾರದ ಹುದ್ದೆಗಳಲ್ಲಿ ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದ ಹೊರಡಿಸಿರುವ ಮೀಸಲಾತಿ ವಿವರಗಳನ್ನು ಅನುಬಂಧ ಒಂದರಲ್ಲಿ ಅವರು ಕೊಟ್ಟಿದ್ದಾರೆ ಎರಡನೇ ಕ್ವಶನ್ ಏನ್ ಕೊಡ್ತಾರೆ ಅಂದ್ರೆ ರಾಜ್ಯ ಸರ್ಕಾರಗಳ ಸಿಬ್ಬಂದಿ ನೇಮಕಾತಿಗಳಲ್ಲಿ ಪ್ರಸ್ತುತ ಜಾರಿಯಲ್ಲಿರುವ ಲಂಬ ಹಾಗೂ ಸಮತಲ ಮೀಸಲಾತಿಗಳನ್ನು ವಿವರವಾಗಿ ನೀಡುವುದು ಸೊಡ್ರಿ ವರ್ಟಿಕಲ್ ಮತ್ತೆ ಹಾರಿಸೆಂಟಲ್ ರಿಸರ್ವೇಶನ್ ಏನಿದೆ ಲಂಬ ಮತ್ತೆ ಏನಪ್ಪಾ ಅಂದ್ರೆ ಸಮತಲ ಲಂಬ ಅಂದ್ರೆ ವರ್ಟಿಕಲ್ ರಿಸರ್ವೇಶನ್ ಸಮತಲ ಅಂದ್ರೆ ಹಾರಿಸಂಟಲ್ ರಿಸರ್ವೇಶನ್ ಏನಿದೆ ಅಲ್ಲ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಂತ ಹೇಳ್ತಿದ್ದಾರೆ ಇಲ್ಲಿ ನೋಡ್ರಿ ಸರ್ಕಾರ ಆದೇಶವನ್ನ ಮಾಡುತ್ತೆ ಯಾವಾಗಪ್ಪ ಅಂದ್ರೆ ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತ್ ಎರಡರ ಅನ್ವಯ ಏನಪ್ಪ ಅಂದ್ರೆ ಲಂಬ ಅಥವಾ ವರ್ಟಿಕಲ್ ರಿಸರ್ವೇಶನ್ ಯಾವ ತರನಾಗಿದೆ ಅಂತ ಇಲ್ಲಿ ಹೇಳಿದ್ದಾರೆ ಸೊಡ್ರಿ ಈ ದಿನಾಂಕದ ಪ್ರಕಾರ ಏನಪ್ಪ ಅಂದ್ರೆ ವರ್ಟಿಕಲ್ ರಿಸರ್ವೇಶನ್ ಯಾವ ತರನಾಗಿದೆ ಅಂದ್ರೆ ಪ್ರವರ್ಗ ಒಂದವರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನ ಕೊಟ್ಟಿದ್ದಾರೆ ಪ್ರವರ್ಗ ಟೂ ಪರ್ಸೆಂಟ್ ಮೀಸಲಾತಿಯನ್ನ ಕೊಟ್ಟಿದ್ದಾರೆ ಪ್ರವರ್ಗ ಟು ಬಿದವರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನ ಕೊಟ್ಟಿದ್ದಾರೆ ಪ್ರವರ್ಗ ಮೂರು ಪರ್ಸೆಂಟ್ ಮೀಸಲಾತಿಯನ್ನ ಕೊಟ್ಟಿದ್ದಾರೆ ಪ್ರವರ್ಗ ಮೂರು ಬಿ ದವರಿಗೆ ಏನಪ್ಪ ಅಂದ್ರೆ ಐದು ಪರ್ಸೆಂಟ್ ಮೀಸಲಾತಿಯನ್ನ ಕೊಟ್ಟಿದ್ದಾರೆ ಪರಿಶಿಷ್ಟ ಜಾತಿಯವರಿಗೆ ಹದಿನೇಳು ಪರ್ಸೆಂಟ್ ಪರಿಶಿಷ್ಟ ಪಂಗಡದವರಿಗೆ ಏಳು ಪರ್ಸೆಂಟ್ ಒಟ್ಟಾರೆ ಮೀಸಲಾತಿ ನೋಡ್ರಿ ಐವತ್ತಾರು ಪರ್ಸೆಂಟ್ ಏನಿದೆ ಅಂದ್ರೆ ಈ ಒಂದು ಮೀಸಲಾತಿಯಲ್ಲಿ ರಿಸರ್ವೇಶನ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಏನು ಒಂದು ಹುದ್ದೆಗಳನ್ನ ಕರಿತಾರಲ್ಲ ಅದ್ರಲ್ಲಿ ಐವತ್ತು ಪರ್ಸೆಂಟ್ ಐವತ್ತಾರು ಪರ್ಸೆಂಟ್ ಏನ್ ಮಾಡ್ತಾರಂದ್ರೆ ರಿಸರ್ವೇಷನ್ ಅನ್ನ ಕೊಡ್ತಾರೆ ಇನ್ನುಳದಂತೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ ನಲವತ್ನಾಲ್ಕು ಪರ್ಸೆಂಟ್ ಇರುತ್ತೆ ಸೊ ಒಟ್ಟು ನೂರು ಪರ್ಸೆಂಟ್ ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ ಪ್ರವರ್ಗ ಒಂದವರಿಗೆ ನಾಲ್ಕು ಪರ್ಸೆಂಟ್ ಪ್ರವರ್ಗ ಎರಡು ಹದಿನೈದು ಪರ್ಸೆಂಟ್ ಪ್ರವರ್ಗ ಟು ಬಿ ಅವರಿಗೆ ನಾಲ್ಕು ಪರ್ಸೆಂಟ್ ಪ್ರವರ್ಗ ತ್ರೀ ಎ ಅವರಿಗೆ ನಾಲ್ಕು ಪರ್ಸೆಂಟ್ ಪ್ರವರ್ಗ ತ್ರೀ ಬಿ ಗೆ ಐದು ಪರ್ಸೆಂಟ್ ಪರಿಶಿಷ್ಟ ಜಾತಿಯವರಿಗೆ ಹದಿನೇಳು ಪರಿಶಿಷ್ಟ ಪಂಗಡದವರಿಗೆ ಏಳು ಪರ್ಸೆಂಟ್ ರಿಸರ್ವೇಶನ್ ಅನ್ನ ಕೊಡ್ತಿದ್ದಾರೆ ಉಳ್ದಂತೆ ಏನಪ್ಪಾ ಅಂದ್ರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಏನಂದ್ರೆ ನಲ್ವತ್ನಾಲ್ಕರ್ಸೆಂಟ್ ರಿಸರ್ವೇಶನ್ ಇರುತ್ತೆ ಸೊ ಇನ್ನು ಉಳ್ದಂತೆ ಏನಪ್ಪಾ ಅಂದ್ರೆ ನೋಡ್ರಿ ಸೊ ಇದು ಸಾಮಾನ್ಯ ಏನು ರಿಸರ್ವೇಶನ್ ಇದೆಯಲ್ಲ ಇದು ರಿಸರ್ವೇಶನ್ ಅಲ್ಲ ಬದಲಾಗಿ ಏನಪ್ಪಾ ಅಂದ್ರೆ ಕಾಂಪಿಟೇಷನ್ಸ್ ಅಂದ್ರೆ ನೋಡ್ರಿ ನಲ್ವತ್ನಾಲ್ಕರ್ಸೆಂಟ್ ಅಲ್ಲಿ ಏನಪ್ಪಾ ಅಂದ್ರೆ ಯಾರು ಫಸ್ಟ್ ಬರ್ತಾರಲ್ಲ ಅವ್ರಿಗೆ ಸೆಲೆಕ್ಷನ್ ಲಿಸ್ಟ್ ಅನ್ನ ಕೊಡ್ತಾರೆ ಅಂದ್ರೆ ಇದೊಂದೇನಪ್ಪ ಅಂದ್ರೆ ಓಪನ್ ಕಾಂಪಿಟೇಷನ್ಸ್ ಇರುತ್ತೆ ಇಲ್ಲಿ ಯಾವ್ದೇ ತರ ರಿಸರ್ವೇಷನ್ಸ್ ಇರೋದಿಲ್ಲ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ವರ್ಟಿಕಲ್ ರಿಸರ್ವೇಷನ್ಸ್ ಅನ್ನ ನೋಡಿದ್ವಿ ಹಾರಿಸೆಂಟಲ್ ರಿಸರ್ವೇಶನ್ ಅನ್ನ ನೋಡೋದಾದ್ರೆ ನೋಡ್ರಿ ದಿನಾಂಕ ಎಂಟು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಏನಪ್ಪಾ ಅಂದ್ರೆ ಈ ತರನಾಗಿ ಸಮತಲ ಅಥವಾ ಹಾರಿಸಾಂಟಲ್ ರಿಸರ್ವೇಶನ್ ಅನ್ನ ಕಲ್ಪಿಸಲಾಗಿದೆ ಸೊಡ್ರಿ ಯಾವ ತರನಾಗಿ ಹಾರಿಸಾಂಟಲ್ ರಿಸರ್ವೇಶನ್ ಇದೆ ಅಂದ್ರೆ ಮಾಜಿ ಸೈನಿಕರಿಗೆ ಹತ್ತು ಪರ್ಸೆಂಟ್ ಅಂಗವಿಕಲ ಅಭ್ಯರ್ಥಿಗಳಿಗೆ ನಾಲ್ಕು ಪರ್ಸೆಂಟ್ ಅದ್ರಲ್ಲಿ ನೋಡ್ರಿ ವೃಂದ ಎ ಮತ್ತೆ ಬಿ ಆಗಿದ್ರೆ ನಾಲ್ಕು ಪರ್ಸೆಂಟ್ ಮತ್ತೆ ಬಿ ಮತ್ತೆ ಸಿ ಆಗಿದ್ರೆ ಐದು ಪರ್ಸೆಂಟ್ ರಿಸರ್ವೇಶನ್ ಅನ್ನ ಕೊಡ್ತಾರೆ ಯೋಜನೆಗಳಿಂದ ನಿರಾಶ್ರಿತಗೊಂಡವರಿಗೆ ಐದು ಪರ್ಸೆಂಟ್ ಇರುತ್ತೆ ಮಹಿಳಾ ಅಭ್ಯರ್ಥಿಗಳಿಗೆ ಮೂವತ್ಮೂರು ಪರ್ಸೆಂಟ್ ಇರುತ್ತೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳಿಗೆ ಐದು ಪರ್ಸೆಂಟ್ ರಿಸರ್ವೇಶನ್ ಇರುತ್ತೆ ತೃತೀಯ ಲಿಂಗಿಗಳಿಗೆ ಒಂದ್ ಪರ್ಸೆಂಟ್ ರಿಸರ್ವೇಶನ್ ಅನ್ನ ಕೊಡ್ತಾರೆ ಜೊತೆಗೆ ನೋಡ್ರಿ ಗ್ರಾಮೀಣ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ ಇಪ್ಪತ್ತೈದು ಪರ್ಸೆಂಟ್ ರಿಸರ್ವೇಶನ್ ಅನ್ನ ಕೊಡ್ತಾರೆ ಸೊ ವರ್ಟಿಕಲ್ ರಿಸರ್ವೇಶನ್ಸ್ ಅಂದ್ರೆ ಏನಪ್ಪ ಅಂದ್ರೆ ಈಗ ಒಟ್ಟಾರೆ ಹುದ್ದೆಗಳಲ್ಲಿ ಏನಪ್ಪಾ ಅವರ ಜಾತಿ ಆಧಾರವಾಗಿ ಅಥವಾ ವರ್ಗಗಳ ಆಧಾರವಾಗಿ ರಿಸರ್ವೇಶನ್ ಅನ್ನ ಕೊಡ್ತಾರೆ ಹಾರಿಸೆಂಟಲ್ ರಿಸರ್ವೇಶನ್ ಅಂದ್ರೆ ನೋಡ್ರಿ ಈ ರಿಸರ್ವೇಶನ್ ಒಳಗೆ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಅಹ್ ಗುಂಪುಗಳಿರುತ್ತೆ ಅದರಲ್ಲಿ ಯೋಜನಾ ನಿರಾಶ್ರಿತರು ಇರ್ತಾರೆ ಅದರಲ್ಲಿ ಮಾಜಿ ಸೈನಿಕರು ಇರ್ತಾರೆ ಅಂಗವಿಕಲ ಅಭ್ಯರ್ಥಿಗಳಿರ್ತಾರೆ ಅಂತವರ್ಗ ಏನ್ ಮಾಡ್ತಾರೆ ಅಂದ್ರೆ ಹಾರಿಸಾಂಟಲ್ ರಿಸರ್ವೇಶನ್ ಅನ್ನ ಕೊಡ್ತಾರೆ ಸೊ ನೋಡ್ರಿ ಹೀಗಾಗಿ ಏನಪ್ಪಾ ಅಂದ್ರೆ ನಮ್ಮ ರಾಜ್ಯದಲ್ಲಿ ಒಟ್ಟು ಐವತ್ತಾರು ಪರ್ಸೆಂಟ್ ಏನಪ್ಪಾ ಅಂದ್ರೆ ಈಗ ರಿಸರ್ವೇಶನ್ಸ್ ಅಲ್ಲಿ ಇದಾವೆ ಇದೇ ತರ ಉಪಯುಕ್ತ ಮಾಹಿತಿಯನ್ನ ಕೊಡ್ತಿರ್ತೀವಿ ಅಲ್ಲಿವರೆಗೂ ನೋಡ್ತಾರೆ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು